ಏನನ್ನಿಸ್ತು ದರ್ಶನದಾದಾಗ ನನಗೆ ಅನ್ನಿಸ್ತು ಇದು ಯಾವತ್ತೋ ಒಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಇನ್ ದ ಸೆನ್ಸ್ ಅವ್ರನ್ನ ಫಾಲೋನು ಮಾಡಿರಲಿಲ್ಲ. ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗತ್ತಾ? ಸರ್, ಫಸ್ಟ್ ಸರ್ಕಲ್ ಅನ್ನೋದು ಏನಿದ್ಯೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ? ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಈ ತಪ್ಪು ಗುರು ಅಂತ ಹೇಳ್ಬೇಕು. ಅದಕ್ಕೆ ಬೇರೆ ಒಂದು ಟ್ಯಾಗ್ಲು ಲೈನು ಸ್ವಾರ್ ಅಂತ. ಅಂದರೆ ಮನೆಯಲ್ಲಿ ಹೆಂಡತಿನ ಹೊಡೆದು ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಮಾಡಿದ್ರೆ ಜನರಿಗೆ ಅರ್ಥ ಆಗತ್ತೆ. ಈಗ ಒಂದು ಕ್ಯಾಟಗರಿ ಸೇರ್ಕೊಂಡು ಸಿನಿಮಾ ನಾವು ನೋಡಲ್ಲ. ಇದು ಯಾರೋ ದರ್ಶನ್ ಫ್ಯಾನ್ಸ್ ಹೇಳಿದ್ರು ದರ್ಶನ್ ವಾಪಸ್ ಬರೋ ತನಕ ಯಾವ ಸಿನಿಮಾನು ನೋಡಲ್ಲ. ನಾನೊಂದು ಆಕ್ಟ್ರೆಸ್ ಹತ್ರ ಅಮಾವಾಸ್ಯ ಇಲ್ಲಲ್ಲ. ಓ, ಓಡ್ತಲ್ಲ ಸರ್. ಮಾತಾಡೋದು ನೋಡ್ರಿ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಅಂತಾನೆ ಮಾತಾಡೋದು. ಬಟ್ ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ಇವರು ನಡ್ಕೊಳ್ಳೋದು ವಿಚಿತ್ರ ಅನ್ಸುತ್ತೆ. ಥರ್ಡ್ ರೇಟೆಡ್ ಕ್ಯಾಟಗರಿ ಸರ್. ಏನನ್ನಿಸ್ತು ದರ್ಶನದಾದಾಗ ನನಗೆ ಅನ್ನಿಸ್ತು ಇದು ಯಾವತ್ತೋ ಒಂದು ದಿವಸ ಆಗುತ್ತೆ ಅಂತ ಅನ್ಸಿತ್ತು ನನಗೆ. ಇನ್ ದ ಸೆನ್ಸ್ ಅವ್ರನ್ನ ಫಾಲೋನು ಮಾಡಿರಲಿಲ್ಲ. ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗತ್ತಾ? ಸರ್, ಫಸ್ಟ್ ಸರ್ಕಲ್ ಅನ್ನೋದು ಏನಿದ್ಯೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ? ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಈ ತಪ್ಪು ಗುರು ಅಂತ ಹೇಳ್ಬೇಕು. ಅದಕ್ಕೆ ಬೇರೆ ಒಂದು ಟ್ಯಾಗ್ಲು ಲೈನು ಸ್ವಾರ್ ಅಂತ. ಅಂದರೆ ಮನೆಯಲ್ಲಿ ಹೆಂಡತಿನ ಹೊಡೆದು ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಮಾಡಿದ್ರೆ ಜನರಿಗೆ ಅರ್ಥ ಆಗತ್ತೆ. ಈಗ ಒಂದು ಕ್ಯಾಟಗರಿ ಸೇರ್ಕೊಂಡು ಸಿನಿಮಾ ನಾವು ನೋಡಲ್ಲ. ಇದು ಯಾರೋ ದರ್ಶನ್ ಫ್ಯಾನ್ಸ್ ಹೇಳಿದ್ರು ದರ್ಶನ್ ವಾಪಸ್ ಬರೋ ತನಕ ಯಾವ ಸಿನಿಮಾನು ನೋಡಲ್ಲ. ನಾನೊಂದು ಆಕ್ಟ್ರೆಸ್ ಹತ್ರ ಅಮಾವಾಸ್ಯ ಇಲ್ಲಲ್ಲ. ಓ, ಓಡ್ತಲ್ಲ ಸರ್. ಮಾತಾಡೋದು ನೋಡ್ರಿ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಅಂತಾನೆ ಮಾತಾಡೋದು. ಬಟ್ ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ಇವರು ನಡ್ಕೊಳ್ಳೋದು ವಿಚಿತ್ರ ಅನ್ಸುತ್ತೆ. ಥರ್ಡ್ ರೇಟೆಡ್ ಕ್ಯಾಟಗರಿ ಸರ್. ಧ್ರುವ ಸರ್ಜರ್ ಅವರು ಏನು ಹೇಳಿದ್ರು ಅಂತ ನೋಡಿದ್ರಲ್ಲ ವೀಕ್ಷಕರ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ. ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗತ್ತಾ? ಸರ್, ಫಸ್ಟ್ ಸರ್ಕಲ್ ಅನ್ನೋದು ಏನಿದ್ಯೋ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ? ತಪ್ಪು ಮಾಡ್ತಾ ಇದ್ದೀವಿ ಅಂದರೆ ಈ ತಪ್ಪು ಗುರು ಅಂತ ಹೇಳ್ಬೇಕು. ಅದಕ್ಕೆ ಬೇರೆ ಒಂದು ಟ್ಯಾಗ್ಲು ಲೈನು ಸ್ವಾರ್ ಅಂತ. ಅಂದರೆ ಮನೆಯಲ್ಲಿ ಹೆಂಡತಿನ ಹೊಡೆದು ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಮಾಡಿದ್ರೆ ಜನರಿಗೆ ಅರ್ಥ ಆಗತ್ತೆ. ಈಗ ಒಂದು ಕ್ಯಾಟಗರಿ ಸೇರ್ಕೊಂಡು ಸಿನಿಮಾ ನಾವು ನೋಡಲ್ಲ. ಇದು ಯಾರೋ ದರ್ಶನ್ ಫ್ಯಾನ್ಸ್ ಹೇಳಿದ್ರು ದರ್ಶನ್ ವಾಪಸ್ ಬರೋ ತನಕ ಯಾವ ಸಿನಿಮಾನು ನೋಡಲ್ಲ. ನಾನೊಂದು ಆಕ್ಟ್ರೆಸ್ ಹತ್ರ ಅಮಾವಾಸ್ಯ ಇಲ್ಲಲ್ಲ. ಓ, ಓಡ್ತಲ್ಲ ಸರ್. ಮಾತಾಡೋದು ನೋಡ್ರಿ, ನಿಮ್ಮ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿದ್ರೆ ಸುಮ್ಮನೆ ಇರ್ತಿದ್ರ ಅಂತಾನೆ ಮಾತಾಡೋದು. ಬಟ್ ಇನ್ನೊಬ್ಬರು ಹೆಣ್ಮಕ್ಳ ಬಗ್ಗೆ ಇವರು ನಡ್ಕೊಳ್ಳೋದು ವಿಚಿತ್ರ ಅನ್ಸುತ್ತೆ. ಥರ್ಡ್ ರೇಟೆಡ್ ಕ್ಯಾಟಗರಿ ಸರ್.